ಸ್ಪರ್ಧೆಗೆ ಕಾರಣಕ್ಕಿದ್ದ ಕಾರಣ ಚಿತ್ರೀಕರಣಕ್ಕೆ ಸಮಯ ಸಿಕ್ಕಿರುವುದಿಲ್ಲ. ಕೇವಲ 2 ದಿನಗಳಲ್ಲಿ ಚಿತ್ರೀಕರಿಸಿ ಕಳುಹಿಸಬೇಕಾಗಿದ್ದರಿಂದ ತುರ್ತಾಗಿ ಚಿತ್ರೀಕರಿಸಿದ ಒಂದು ಕಿರುಚಿತ್ರವಾಗಿದೆ. ಹಾಗೂ ನಾವೆಲ್ಲ ಅನೇಕ ತಪ್ಪುಗಳನ್ನು ಕಂಡುಕೊಂಡಿದ್ದೇವೆ. ಆದ್ದರಿಂದ ವೀಕ್ಷಕರಲ್ಲಿ ನಮ್ಮ ವಿನಮ್ರ ವಿನಂತಿ, ಈ ಕಿರುಚಿತ್ರವನ್ನು ಸ್ಪರ್ಧೆಯ ನಿಟ್ಟಿನಲ್ಲಿ ಚಿತ್ರೀಕರಿಸಿರುತ್ತೇವೆ. ನಮ್ಮ ಮುಂದಿನ ಕಿರುಚಿತ್ರವನ್ನು ನಮ್ಮಿಂದ ಆಗುವಷ್ಟು ಉತ್ತಮವಾಗಿ ನೀಡುವ ಭರವಸೆ ಹೊಂದಿದ್ದೇವೆ. ನಮ್ಮಿಂದ ಆದ ತಪ್ಪುಗಳನ್ನು ಕ್ಷಮಿಸಿ ಹಾರೈಸಿ. ಸರ್, ನಿಮ್ಮ ಬ್ಲಡ್ ರಿಪೋರ್ಟ್ ನಾಳೆ ಬರುತ್ತೆ, ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ. ಹಲೋ ಹಲೋ ಬ್ರೋ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು, ಅರ್ಜೆಂಟ್ ಬ್ಲಡ್ ಕೊಡುತ್ತೆ ಅಂದ. ಹಿಂಗೆ ಕೋಡೆ ಬ್ಲಡ್ ಡೊನೇಟ್ ಮಾಡ್ತದಾ? ದಾದಾಂಡ್ಯ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು, ನನಗೆ ಹಂಚ ಅರ್ಜೆಂಟ್ ಬ್ಲಡ್ ಕೊಡು ಬಂಡೆ. ನಮ್ಮ ಕೋಡೆ ಬ್ಲಡ್ ಕೊರ ಬಲ್ಲಿತ್ತಂಡೆ, ನೀಡೆಡ್ ಕೊರ ಅಡಿತ್ತಂಡೆ. ಪೂರ ಅಂಚನೆ ತಿಂಕ್ ಮಾಡ್ತಾನೆ, ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಎಲ್ಲ ಬರ್ತೀವಿ ಸರ್. ಅಂಚಣ್ಣ ಅರ್ಜೆಂಟ್ಗೆ ದಾದ ಅಂತನ ಬ್ಲಡ್ ಡೋನರ್ಸ್ ನಕ್ಲ ಮೂಜ್ ಡಿವಿಷನ್ ಮಾಡ್ತದೆ, ರೆಡ್ ಡಿವಿಷನ್ ಕ್ಯಾಂಪ್ಗೆ ಒಂಜು ಡಿವಿಷನ್ ನೀಡೆಡ್ಗೆ ಕೊರೋದು. ಹಲೋ ನಮಸ್ತೆ, ಸುಮಂತ್ ಅಲ್ವಾ? ಹೌದು. ನಿಮ್ ಬ್ಲಡ್ ರಿಪೋರ್ಟ್ ಬಂದಿದೆ, ನಿಮ್ಗೆ ಎಚ್ ಐ ವಿ ಪಾಸಿಟಿವ್ ಬಂದಿದೆ. ಶಾಲೆಗೆ ಪೋದು ಎಡ್ಡೆ ಪುದರ್ಕೊಂಡ ಪಂಡ ಏನನು ಊರುಡೆ ತರೆದರ್ಪಂದಿಲ್ಲ ಕಮಲ್ತ ಮೆಚ್ಚೇನಿ ನಾನು ಖುಷಿಯಾಂಡಿ ಎಂಕಿ ನಿಲ್ಸಿ.
ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರ ಅಲ್ಲ, ಏನೇ ಸಮಸ್ಯೆ ಇದ್ರೂ ಪರಿಹಾರ ಹುಡುಕೋಣ. ಈ ಅನಿಷ್ಟನ ಕೂಡ ಹಿಡಿದ ಇಲ್ಲ ತವತ್ತಾರ. ನಿಮ್ ಮಗ ಅಲ್ಲಿ ಏನ್ ಮಾಡ್ಲಿಕ್ಕೆ ಹೋಗಿದ್ರು ಗೊತ್ತಿಂತೀಯ ನಿಮ್ಗೆ? ನಿಮ್ ಮಗ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೋಗಿದ್ರು. ಎಚ್ಐವಿ ಬಂತು ಎಂದು ಅವರನ್ನು ಮನೆಯಿಂದ ಹೊರಗಾಕುವುದು ಸರಿಯಲ್ಲ. ಎಚ್ಐವಿ ಲೈಂಗಿಕ ಕ್ರಿಯೆಯಿಂದ ಮಾತ್ರ ಹರಡುವುದಲ್ಲ, ಬದಲಾಗಿ ಬೇರೆಯೊಬ್ಬರು ಬಳಸಿದ ಸಿರಿಂಜಿನ ಮೂಲಕ ಸೋಂಕಿತರಿಂದ ರಕ್ತ ಅಥವಾ ರಕ್ತ ಪದಾರ್ಥವನ್ನು ಪಡೆಯುವುದರಿಂದ ಹರಡುತ್ತದೆ. ಅದೇ ರೀತಿ ಹಸ್ತಲಾಗ ಮಾಡುವುದರಿಂದ, ಒಂದೇ ತಟ್ಟೆಯಲ್ಲಿ ತಿನ್ನುವುದರಿಂದ ಅಥವಾ ಒಂದೇ ಮನೆಯಲ್ಲಿ ಇರುವುದರಿಂದ ಹರಡುವುದಿಲ್ಲ. ಎಚ್ಐವಿ ಹಾಗೂ ಏಡ್ಸ್ ಕಾಯ್ದೆ 2017 ಪ್ರಕಾರ ರಾಷ್ಟ್ರೀಯ ಸಹಾಯವಾಣಿ 1097 ಮೂಲಕ ಇದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ನಿಮ್ಮ ಪ್ರೀತಿಯ ಇವರಿಗೆ ಶ್ರೀರಕ್ಷೆ. ಚೆನ್ನಾಗಿ ನೋಡಿಕೊಳ್ಳಿ, ತಪ್ಪು ಕಲ್ಪನೆ ಬೇಡ.